ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೌರಿ ಪಾಟೀಲ್ ಬೆಲ್ಲರ್, ಚರ್ಮರೋಗ ತಜ್ಞರು ಧಾರವಾಡ. ಎಲ್ಲರಿಗೂ ಪ್ರಥಮವಾಗಿ ಹೋಳಿ ಹಬ್ಬದ ಶುಭಾಶಯಗಳು. ಸೊ ನಾವೀಗ ಹೋಳಿ ಹಬ್ಬ ಎದಕ್ಕೆ ಆಡ್ತಾರೆ ಅಂತೆಲ್ಲ ತಿಳ್ಕೊಂಡಿದ್ದೀರಿ ನೀವು. ಸೊ ಹೋಳಿ ಹಬ್ಬ ನಮ್ಮ ದೇಶದ ಸಾಂಪ್ರದಾಯಿಕ ಮತ್ತು ಪೌರಾಣಿಕ ಇತಿಹಾಸ ಇರುವ ಒಂದು ಹಬ್ಬ. ಇದು ಬಣ್ಣದ ಹಬ್ಬ ಅಂತ ಎಲ್ಲರಿಗೂ ಗೊತ್ತು. ಮಕ್ಕಳು ಭಾಳ ಒಂದು ಪ್ರೀತಿಯಿಂದ ಆಡೋ ಹಬ್ಬ ಅಂದರೆ ಹೋಳಿ ಹಬ್ಬ ಮತ್ತು ಗಣಪತಿ ಹಬ್ಬ. ಸೊ ಎರಡನ್ನೂ ನಾವು ಎಷ್ಟು ನಾವು ಹಿರಿಯರ ಕಾಜಿ ವಯಸ್ಸಿನ ಒಂದು ಆಡ್ತೀವಿ ಅಷ್ಟು ನಾವು ಕೇರ್ಫುಲ್ ಆಗಿರ್ಬೋದು. ಸೊ ಈ ಬಣ್ಣದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಇದು ಬಣ್ಣ ಆಡ್ತಾರೆ. ಮೊದಲೆಲ್ಲ ನಾವು ಅದನ್ನು ಆರ್ಗ್ಯಾನಿಕ್ ಬಣ್ಣ ಅಥವಾ ಮನೆಯಲ್ಲೇ ತಯಾರಿಸಿದ ಬಣ್ಣ, ಹಳದಿ, ಕುಂಕುಮ, ಮನೆಯಲ್ಲಿ ತಯಾರಿಸಿದ ಕುಂಕುಮ ಅದರಲ್ಲೇ ಆಟ ಆಡ್ತಿದ್ವಿ, ಗುಲಾಲು ಅಂತೇಳಿ. ಬಟ್ ಈಗ ಬರ್ಬರ್ತಾ ಏನಾಗಿದೆ, ನಾವು ಮಾರ್ಕೆಟಲ್ಲಿ ಅಥವಾ ಪೇಟೆಯಲ್ಲಿ ತಂದು ಬಣ್ಣ ಆಡೋದ್ರಿಂದ ಅದರದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗಿದಾವೆ. ಸೊ ನಾ ಚರ್ಮರೋಗ ತಜ್ಞೆಯಾಗಿ ಅದರದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ನಿಮಗೆ ಹೇಳಿ, ಮತ್ತು ಅದನ್ನು ಹೆಂಗಾಗಿ ನಾವು ಸೇಫಾಗಿ ಅಂದರೆ ಹೆಂಗೆ ನಾವು ಜಾಗರೂಕವಾಗಿ ನಾವು ಹೋಳಿ ಹಬ್ಬ ಆಟ ಆಡಬೇಕು ಅನ್ನೋದು ನಂದೊಂದು ನಿಮ್ಮಲ್ಲಿ ಕಳಕಳಿ ಮನವಿ. ಹೆಂಗೆ ಆಟ ಆಡ್ರಿ, ಮಕ್ಕಳಿಗೂ ಆಟ ಆಡಿಸ್ರಿ, ಬಟ್ ಅದನ್ನು ಕಾಜಿಯಿಂದ ಆಟ ಆಡಿಸ್ರಿ ಅಂತ. ಸೊ ಬಣ್ಣ ವೆರೈಟಿ ಆಫ್ ಬಣ್ಣ ಅದಾವು, ಕೆಂಪು, ಹಳದಿ, ನೀಲಿ ಅಂಥೇಳಿ. ಅವು ಎಲ್ಲದಕ್ಕೂ ಒಂದೊಂದು ಸಾಂಪ್ರದಾಯಿಕವಾಗಿ ಒಂದೊಂದು ಅದರದ್ದು ಸಾಂಕೇತಿಕವಾಗಿ ಅದಾವು. ಈಗ ಕೆಂಪು ಹಬ್ಬ ಸಮೃದ್ಧಿ ಅಂತ ಹೇಳ್ತೀವಿ, ಹಸಿರು ಪ್ರಾರಂಭ, ನೀಲಿ ಸಮೃದ್ಧಿ. ಅವೆಲ್ಲದಕ್ಕೂ ಒಂದೊಂದು ಪೌರಾಣಿಕ ಇತಿಹಾಸ ಅದಾವ, ಮತ್ತು ಅದಕ್ಕೂ ಒಂದು ಸಿಗ್ನಿಫಿಕೆನ್ಸ್ ಅದಾವ ಕಲರಿಗೆ. ಸೊ ಕಲರ್ನ ನಾವು ಆಟ ಆಡಬೇಕು. ಸೊ ಇದು ಕಲರ್ ಹಬ್ಬ, ಆಯ್ತು. ಸೊ ಮೊದಲು ಅವರು ಆರ್ಗ್ಯಾನಿಕ್ ಆಗಿ ಮಾಡ್ತೀವಿ, ಸ್ಟಾರ್ಚ್ ಪೌಡ್ರು ಅಥವಾ ಕಾರ್ನ್ ಫ್ಲವರ್ ಕಾರ್ನ್ ಪೌಡ್ರ್ ಯೂಸ್ ಮಾಡಿ ಅದಕ್ಕೆ ಬಣ್ಣದ ಬೀಟ್ರೂಟು ಅಥವಾ ದಾಸವಾಳ ಎಲೆ ಅದನ್ನೆಲ್ಲ ಕೂಡಿಸ್ಕೊಂಡು ಕಲರ್ ಮಾಡ್ತಾಯಿದ್ವು. ಬಟ್ ಈಗ ನಾವು ಮಾರ್ಕೆಟಲ್ಲಿ ಸಿಗೋ ಬಣ್ಣಗಳದ್ದು ಕಾಪರ್ ಸಲ್ಫೈಡ್, ಸಿಲಿಕಾನ್ ಮತ್ತು ಸೀಸಾ ಅಂತ ಹೇಳಿದ ಗಂಧಕ ಅವನ್ನೆಲ್ಲ ಯೂಸ್ ಮಾಡಿ ಬಣ್ಣ ಮಾಡ್ತಾಯಿದ್ದಾರೆ. ಆ ಬಣ್ಣದಿಂದ ನಮಗೆ ಬಣ್ಣದೇನೋ ನಾವು ಮಕ್ಕಳು ಆಟ ಆಡಿ ಅದ್ರದ್ದು ಎಂಜಾಯ್ ಮಾಡ್ತಾರೆ. ಬಟ್ ಅದು ಆದಮೇಲೆ ಎಲ್ಲರಿಗೂ ಒಂಥರ ಕಿರಿಕಿರಿ ಆಗ್ತಾ ಐತೆ. ಈಗ ಯಾಕೆ ಹೋಳಿ ಹಬ್ಬ ಆಟ ಆಡಿದ್ವಿ, ಮಕ್ಕಳಿಗೆಲ್ಲ ಇಷ್ಟಕೊಂಡು ಚರ್ಮ ತೊಂದರೆ ಆಯಿತು, ಕಣ್ಣಿನ ತೊಂದರೆ ಆಯಿತು ಅಂತ ಹೇಳಿ. ಸೊ ಅದಕ್ಕೆ ನಾವು ಅದರಲ್ಲೇ ನಾವು ಸ್ವಲ್ಪ ಜಾಗರೂಕವಾಗಿ ಆಟ ಆಡೋಣ ಮತ್ತು ಬಣ್ಣ ಸೆಲೆಕ್ಷನ್ ಮಾಡಿ ಆಟ ಆಡೋದು. ಸೊ ಬಣ್ಣ ಇದರಿಂದ ಬರೋ ತೊಂದರೆಗಳು, ಸೊ ಬಣ್ಣ ಆಟ ಆಡೋದ್ರಿಂದ ಎಷ್ಟೋ ಜನಕ್ಕೆ ತುರಿಕೆ, ಉರಿ, ಕೆರೆತ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಮಕ್ಕಳಿಗೆ ಮೊದಲೇ ಕಾಯಿಲೆಗಳಿರ್ತಾವೆ, ಕೆರೆತ ಏನೋ ಕಾಯಿಲೆ ಇರ್ತದೆ. ಅವಾಗ ಬಣ್ಣ ಆಡಿದ್ರು ಅಂದ್ರೆ ಜಾಸ್ತಿ ಆಗಿಬಿಡ್ತದೆ ಅವಾಗ. ಸೊ ಅವಾಗ ಇನ್ನೂ ಜಾಸ್ತಿ ಕಿರಿಕಿರಿ ಅನ್ನಿಸ್ತದೆ ನಿಮಗೆ, ಯಾಕಾರೆ ಮಕ್ಕಳಿಗೆ ಬಿಟ್ವಿಪ್ಪ ಅಂತ ಹೇಳಿ. ಆಮೇಲೆ ಕಣ್ಣುರಿ ಹೆಚ್ಚಾಗಿ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಅಥವಾ ಯಾರು ದೊಡ್ಡವರಿಗೆ ಹಚ್ಚಿಸ್ಕೊಳಂಗಿಲ್ಲ ಅಂದ್ರೆ ಅವ್ರಿಗೆ ಹೋಗಿ ಜೋರಾಗಿ ತಿಕ್ಕಿ ಮುಖಕ್ಕೆ ಹಚ್ಚಿಬಿಡ್ತೀವಿ. ಸೊ ಅದನ್ನು ಮಾಡಬಾರ್ದು, ತಿಕ್ಕಿ ಮುಖಕ್ಕೆ ಯಾರಿಗೂ ಹಚ್ಚಬಾರ್ದು. ಇಟ್ ಶುಡ್ ಬಿ ಲೈಕ್ ನಾವು ಹೆಂಗೆ ವಧುವರಿಗೆ ಹಚ್ತೀವಲ್ಲ ಗಂಧಕ್ಕೆ ಹಚ್ಚಿ ಮೈಗೆ ಹಚ್ತೀವಲ್ಲ, ಹಂಗೆ ಪ್ರೀತಿಯಿಂದ ಹಚ್ಚೋ ಕೆಲಸ ಆಗ್ಬೇಕು. ಇದರಿಂದ ತಿಕ್ಕಬಾರ್ದು ಯಾರು ಅದು ಮುಖಕ್ಕೆ. ಅದರಿಂದ ಅರ್ಧ ನಾವು ತಿಕ್ಕದ ತಿಕ್ಕಲಿಲ್ಲ ಅಂದ್ರೆ ನಮ್ದು ಅರ್ಧ ನಮ್ಮದು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ತೊಂದರೆ ಆಗೋದು ಕಡಿಮೆ ಆಗ್ತದೆ. ಸೊ ತಿಕ್ಕೋದ್ರಿಂದ ಜಾಸ್ತಿ ಆಗ್ತದೆ. ಸೊ ಇದು ಶುಡ್ ಬಿ ಡ್ರೈ ಪೌಡ್ರ್ ಆಡೋದು ಒಳ್ಳೆಯದು. ಬಟ್ ಡ್ರೈ ಪೌಡ್ರ್ ಆಡೋದ್ರಿಂದ ಕಣ್ಣಿಗೆ ಜಾಸ್ತಿ ತೊಂದರೆ ಆಗ್ತದೆ. ಸೊ ಅವಾಗ ಏನು ಮಾಡಬೇಕು, ನಾವು ಕಣ್ಣಿಗೆ ಗಾಗಲ್ ಹಾಕೋಬೋದು ಅಥವಾ ಟ್ರಾನ್ಸ್ಪರೆಂಟ್ ಚಶ್ಮಾ ಹಾಕೋಳೋದು. ಆರ್ಟಿಫಿಷಿಯಲ್ ಸಿಗ್ತಾವೆ ಸುಮ್ಮನೆ, ಅಂಥ ಚಶ್ಮಾ ಹಾಕಿಸ್ಬೇಕು ಮಕ್ಕಳಿಗೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಾದ್ರೆ ನಾವು ಹಾಕ್ತೀವಿ ಚಶ್ಮಾ ಮಕ್ಕಳಿಗೆ, ಕಣ್ಣಲ್ಲಿ ನೀರು ಹೋಗಬಾರ್ದು ಅಂತ, ಕ್ಲೋರಿನ್ ನೀರು ಹೋಗಬಾರ್ದು. ಹಂಗೆ ಇವಾಗ ಹೋಳಿ ಆಡಬೇಕಾದ್ರೆ ಮಕ್ಕಳಿಗೆ ಚಂದವಾದ ಕಾಮಣ್ಣನಂಗೆ ನಾವು ಟಪ್ಗಿ ಹಾಕ್ತೀವಲ್ಲ, ಹಂಗೆ ಒಂದು ಚಂದಂದು ಮುಖಕ್ಕೆ ಚಶ್ಮಾ ಹಾಕ್ಬೋಬೋದು. ಕಣ್ಣಿಗೆ ಚಶ್ಮಾ ಹಾಕ್ಕೊಂಡು ಬಣ್ಣ ಕಣ್ಣಲ್ಲಿ ಹೋಗ್ದಂಗೆ ನೋಡ್ಕೋಬೋದು. ಸೊ ಒಣ ಬಣ್ಣ ಉತ್ತಮ, ಹಸಿ ಬಣ್ಣದಕ್ಕಿಂತ ಒಣ ಬಣ್ಣ ಉತ್ತಮ. ಸೊ ಒಣ ಬಣ್ಣ ಆಡೋದು ಮಾಡ್ಕೋಬೇಕು. ಮತ್ತು ಊಗಬಾರ್ದು ಯಾರು ಕಣ್ಣಲ್ಲಿ ಉಗೋದು ಮಾಡಬಾರ್ದು, ಸುಮ್ಮನೆ ಹಚ್ಚಬೇಕು. ನಾವು ಹೇಳಿದ್ನಲ್ಲ ವಧುವರರಿಗೆ ಹಚ್ಚೋ ಹಂಗೆ ಸುಮ್ಮನೆ ಗಲ್ಲಕ್ಕೆ ಮೈಗೆಲ್ಲ ಹಚ್ಕೊಂಡು ಪ್ರೀತಿಯಿಂದ ಆಟ ಆಡಬೇಕು. ಇದು ಸೊ ಮತ್ತು ಕೂದಲಕ್ಕೆ ತೊಂದರೆ ಆಗ್ತದೆ ಭಾಳಷ್ಟು. ನಾವು ಹಾಕ್ಕೊಂಡ್ವಿ ಹಸಿ ಇದು ಮಾಡಿ ನಾವು ಕೂದಲಕ್ಕೆ ಹಾಕಿದ್ವಿ ಅಂದರೆ ಒಂದು ಎರಡು ತಿಂಗಳಾದ್ಮೇಲೆ ಕೂದಲು ಉದುರೋ ತೊಂದರೆ ಆಗ್ತದೆ. ಆಮೇಲೆ ಅಸ್ತಮ, ಕೆಲವೊಂದು ಮಕ್ಕಳಿಗೆ ಅಸ್ತಮ ಇರ್ತದೆ ಅಥವಾ ಏಜ್ ಆದವರಿಗೆ ಅಸ್ತಮ ಇರ್ತದೆ, ಅದು ಹೊಗೆ ಅದರಿಂದ ಹೋಗಿತ್ತು ಒಳಗೆ ಹೋಯಿತು ಅಂದ್ರೆ ನಾವು ನಿಮೋನೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಅಲರ್ಜಿಕ್ ಅಸ್ತಮ ಚಾಲು ಆಗ್ತದೆ. ಅಸ್ತಮದೊಳಗೆ ಅಲರ್ಜಿಕ್ ಅಸ್ತಮ ಅಂತ ಅದು ಅಸ್ತಮ ಅಂತ ಸೀನು. ಆಮೇಲೆ ಮೂಗು ಸೋರುವಿಕೆ ಸ್ಟಾರ್ಟ್ ಆಗ್ತದೆ, ಡರ್ಮಟೈಟಿಸ್ ಅಂತ ಹೇಳಿದೆ ನಾನು. ಚರ್ಮಕ್ಕೆ ಉರಿ ಬರ್ತದೆ, ತುರಿಕಿ ಬರ್ತದೆ, ಗುಳ್ಳಿ ಹೇಳ್ತಾವು. ಆಮೇಲೆ ಇದು ಕೆಲವೊಂದು ಮಕ್ಕಳು ಅದೇ ಆಟ ಆಡ್ತಾ ತೊಳಿತೀವಿ ಕರೆ, ಬಟ್ ಪೂರ ಬಣ್ಣ ಹೋಗಿರುವುದಿಲ್ಲ, ಅದರಿಂದ ಊಟ ಮಾಡ್ತಾವೆ. ಊಟ ಮಾಡಿದರೆ ಏನಾಗ್ತದೆ, ಲೂಸ್ ಮೋಷನು, ವಾಂತಿ ಭೇದಿ, ಹೊಟ್ಟೆ ಉಬ್ಬೋದು. ನಾವು ದೊಡ್ಡವರು ಹೇಳ್ತೀವಿ, ಎಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ಹೋಳಿ ಹಬ್ಬದಲ್ಲಿ ಅತಿಥಿದು ಸ್ವೀಟ್ಸ್ ಎಲ್ಲ ಇಟ್ಟಿರ್ತಾರೆ, ಅರ್ಧಂಬರ್ಧ ಕೈ ತೊಳ್ಕೊತೀವಿ, ನಾವು ತಿಂದುಬಿಡ್ತೀವಿ. ತಿಂದ ಕೂಡ ಏನಾಗ್ತದೆ, ಹೊಟ್ಟೆ ಉಬ್ಬಿಸೋದು, ನೆಕ್ಸ್ಟ್ ಡೇ ಲೂಸ್ ಮೋಷನು ಅಥವಾ ಕಮರ್ ಡರ್ಕಿ ಬರೋದು ಅದು ಸ್ಟಾರ್ಟ್ ಆಗ್ತದೆ. ಅದು ಬಣ್ಣದ ಇಫೆಕ್ಟ್ ಹೊಟ್ಟೆಲ್ ಹೋದ್ಮೇಲೆ. ಸೊ ಸೊ ಇದರಿಂದ ಚರ್ಮಕ್ಕೂ ತೊಂದರೆ ಆಗ್ತದೆ, ಕಣ್ಣಿಗೂ ತೊಂದರೆ, ಕೂದಲಿಗೆ, ಹೊಟ್ಟೆಗೆ ಎಲ್ಲ ಆಗ್ತದೆ. ಸೊ ಅದರಿಂದ ಸೇಫ್ ಆಡೋದ್ರಿಂದ ನಾವು ಇದಕ್ಕೆ ನಾವು ಚೇಂಜ್ ಏನು ಮಾಡ್ಕೋಬೇಕು ಅಂದ್ರೆ ಆರ್ಗ್ಯಾನಿಕ್ ಆಡೋದು ಬಿಡೋದು ಬೇಡ. ಬಣ್ಣ ಒಳ್ಳೆ ಹಬ್ಬ, ಮಕ್ಕಳಿಗೆ ಭಾಳ ಪ್ರೀತಿ ಕೊಡೋ ಹಬ್ಬ. ಸೊ ಇದರಿಂದ ಆರ್ಗ್ಯಾನಿಕ್ ಸಿಗ್ತಾವೆ ನಮ್ಮ ಮಾರ್ಕೆಟಲ್ಲಿ ಆರ್ಗ್ಯಾನಿಕ್, ಇಲ್ಲಾಂದ್ರೆ ಮನೆಯೊಳಗೆ ಅರ್ಶಿನ ತಯಾರು ಮಾಡ್ತೀವಿ.
ಅಷ್ಟದಿಂದ ಆಡಬಹುದು ಕುಂಕುಮದಿಂದ ಆಡಬಹುದು ಗುಲಾಲ್ ಆರ್ಗಾನಿಕ್ ಸಿಗ್ತದೆ ಕೆಲವು ಮನಿಯೊಳಗೆ ಬೀಟ್ರೂಟ್ ಮತ್ತು ಎಲಿಯಿಂದ ಹಳದಿ ಹಸಿರು ಬಣ್ಣ ಮಾಡ್ಕೋಬಹುದು ಅದನ್ನ ಮಾಡ್ಕೊಂಡು ಆಟ ಆಡಬೇಕು ಆಮೇಲೆ ಆಡೋಕ್ಕಿಂತ ಮೊದಲು ನಾವು ಏನು ಮಾಡ್ಕೋಬೇಕು ಮಕ್ಕಳಿಗೆ ಯಾವಾಗಲೂ ನಾವು ಹೊಸ ಬಟ್ಟೆ ಹಾಕ್ತೀವಿ ಅಂತ ಹೇಳ್ತೀವಿ ಹೊಸ ಬಟ್ಟೆ ಅದಕ್ಕಿಂತ ಹಾಕೋಕ್ಕಿಂತ ಮೊದಲು ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಅಥವಾ ಆಯಿಲ್ ಹಚ್ಚಬೇಕು ಆಯಿಲ್ ಹಚ್ಚಿ ಮೈಗೆ ಮುಖಕ್ಕೆ ಎಲ್ಲ ಕಡೆ ಆಯಿಲ್ ಹಚ್ಚಿ ಉದ್ದನ ತೋಳಿನ ಅರ್ಬಿ ಹಾಕಿಸ್ಬಿಡಬೇಕು ಬೆಸ್ಟ್ ಉದ್ದನ ತೋಳು ಅರ್ಬಿ ಹಾಕೋದ್ರಿಂದ ಕಾಂಟ್ಯಾಕ್ಟ್ ಬರೋದು ಕಡಿಮೆ ಆಗ್ತದೆ ಸೊ ಮಕ್ಕಳು ಎಂಜಾಯ್ ಮಾಡ್ತಾವು ಬಟ್ ಅದರಿಂದ ಆಗೋದು ರಿಯಾಕ್ಷನ್ ಕಡಿಮೆ ಆಗ್ತದೆ ಆಮೇಲೆ ಇನ್ನೊಂದು ಎಲ್ಲರಿಗೂ ಆಟಬೇಕಾದ್ರೆ ಸೂಪರ್ವೈಸ್ಡ್ ಹಿರಿಯರ್ ನಾವು ದೊಡ್ಡವರಾದವ್ರನ್ನ ಅದನ್ನು ಸೂಪರ್ವೈಸ್ ಮಾಡಬೇಕು ಮಕ್ಕಳು ಆಟ ಆಡಬೇಕಾದ್ರೆ ಏ ಮಕ್ಕಳು ಆಡಕತ್ತಾರಂತೆ ಬಿಟ್ಬಿಡೋದಲ್ಲ ಸೊ ನಿಂತ್ಕೊಂಡು ಮಕ್ಕಳಿಗೆ ಹೇಳಬೇಕು ಎ ತಿಕ್ಕಿ ಹಚ್ಚಬೇಡೋ ಅಗ್ದಿ ಪ್ರೀತಿಯಿಂದ ಆಟ ಆಡ್ರೋ ಅಂತ ಹೇಳಿ ಮತ್ತು ಯಾರ ಹಚ್ಚಾಕ್ ಬಂದ್ರೆ ನೀವು ಓಡ್ ಹೋಗ್ಬೇಡ ಅವ್ರು ನಿಂತ್ಕೊಂಡು ಹಚ್ಚಿಸ್ಕೊ ಸೊ ಅದರಿಂದ ಏನಾಗ್ತದೆ ತಿಕ್ಕೋದು ಕಡಿಮೆ ಆಗ್ತದೆ ಓಡ್ ಹೋದ್ರು ಅಂದರೆ ಹೋಗಿ ಬಂದು ತಿಕ್ಕಿ ಬಿಡ್ತಾರೋ ಸೊ ಅದು ಬೇಡ ಮತ್ತು ಧೂಳು ಒಣ ಪುಡಿ ಆಟ ಆಡ್ರಿ ಅಂತ ಹೇಳಬೇಕು ಹಸಿ ಮಾಡಿ ನೀರೆಲ್ಲ ಇದು ಮಾಡೋಕ್ಕಿಂತ ಒಣ ಪೌಡ್ರಲ್ಲೇ ಅವರು ಸುಮ್ಮನೆ ಹಿಂಗೆ ಗದ್ದಕ್ಕೆ ಹಚ್ಕೊಳೋದು ಕೈಗೆ ಹಚ್ಚೋದು ಮಾಡಿ ಆಟ ಆಡಬೇಕು ಇದರಿಂದ ನಮ್ಗೆ ಚರ್ಮದ ಮೇಲೆ ತಿಕ್ಕೋದ್ರಿಂದ ಏನಾಗ್ತದೆ ಒಳಗೆ ಹೋಗ್ತದೆ ಸೊ ಬರೇ ಹಚ್ಚೋದ್ರಿಂದ ಚರ್ಮದ ಮೇಲೇ ಇರ್ತದೆ ಸೊ ನಾವೆಲ್ಲ ಮೊದಲು ಆಯಿಲ್ ಕೊಬ್ಬರಿ ಎಣ್ಣೆ ಮೊದಲಿನವರೆಲ್ಲ ಹಚ್ಕೊಂಡು ಹೋಗ್ತಿದ್ರು ಕೊಬ್ಬರಿ ಎಣ್ಣೆ ಅಂತ ನಾವೀಗ ಮಾಯಿಶ್ಚರೈಸರ್ ಅಂತ ನೀವು ಯಾವ್ದು ಮನೆಯೊಳಗದ ಅದನ್ನು ಹಚ್ಕೋಬೋದು ಮಾಯಿಶ್ಚರೈಸರ್ ಹಚ್ಕೋಬಹುದು ಆಯಿಲ್ ಹಚ್ಕೊಂಡು ತಲೆಗೂ ಆಯಿಲ್ ಹಚ್ಕೊಂಡು ಹೋದ್ರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ತೆಗಿಬೋದು ಆಮೇಲೆ ಮತ್ತು ಒಳಗೆ ಹೋಗೋದು ಸ್ವಲ್ಪ ಕಡಿಮೆ ಆಗ್ತದೆ ಚರ್ಮದೊಳಗೆ ನಮಗೆ ಬಣ್ಣ ಹೋಗೋದು ಕಡಿಮೆ ಆಗ್ತದೆ ಸೊ ಇದು ಮಾನವನ ಮೇಲೆ ಏನಾಗ್ತದೆ ಅಂತ ಅದು ಮನುಷ್ಯರ ಮೇಲೆ ನಮಗೆಲ್ಲ ದೇಹಕ್ಕೆ ಏನಾಗ್ತದೆ ಅಂತ ಇದರಿಂದ ನಾವು ಇನ್ನೂ ಸ್ವಲ್ಪ ಪರಿಸರಕ್ಕೂ ನಾವು ಹಾನಿ ಮಾಡ್ತೀವಿ ಹೆಂಗಂದ್ರೆ ನೀರೊಳಗೆ ಇದ್ದಿದ್ದು ಹೋಗಿ ನಾವು ಏನು ಮಾಡ್ತೀವಿ ಎಲ್ಲೋ ಹೊಳಿ ಹೊಂಡೋ ಹಳ್ಳಿಯೊಳಗೆ ಏನು ಮಾಡ್ತಾರೆ ಕೆರೆಯೊಳಗೋ ಬಾವಿಯೊಳಗೋ ಅಥವಾ ಕೆರೆಯೊಳಗೋ ಬಾವಿ ಹತ್ರ ನಿಂತ್ಕೊಂಡು ತೊಳ್ಕೊಂಡ್ಬಿಡ್ತಾರೆ ಸೊ ಅದೆಲ್ಲ ಹೋಗಿ ಮತ್ತೆ ಬಾವಿ ಒಳಗೆ ಹೋಗ್ತದೆ ಇಲ್ಲಿ ಕೆರೆಯೊಳಗೆ ಹೋಗ್ತದೆ ಕಲ್ಲ ಸೊ ಅದಾದಮೇಲೆ ನಾವು ಅದನ್ನು ಅದ ನೀರ ಕುಡಿತೀವಿ ಅದು ಅದ ನೀರು ಪ್ರಾಣಿಗಳಿಗೂ ಕುಡಿಸ್ತೀವಿ ಸೊ ಅದರಿಂದ ಹಸಿ ಬಣ್ಣ ಮತ್ತು ನೀರು ಇರುವಂತಲ್ಲಿ ಹೋಗಿ ಸ್ನಾನ ಮಾಡಬಾರ್ದು ಈ ಕೆರೆ ಹತ್ರ ಹೋಗಿ ಸ್ನಾನ ಮಾಡಬಾರ್ದು ಹೋಳಿ ಆಟ ಆದಮೇಲೆ ಎಲ್ಲರೂ ಹೋಗಿ ಸ್ನಾನ ಮಾಡ್ಕೊಂಡು ಬರ್ರಿ ಇಲ್ಲ ಮನೆಯೊಳಗೆ ಅಲ್ಲೇ ಸ್ನಾನ ಮಾಡಬೇಕು ಮತ್ತು ಕೆರೆ ದಂಡಿ ಮೇಲೆ ಸ್ನಾನ ಇದರಲ್ಲಿ ಮಾಡಬಾರ್ದು ಅದು ನೀರು ಪ್ರಾಣಿಗಳು ಕುಡಿತಾವೆ ಮತ್ತು ಪ್ರಾಣಿ ಮೇಲೆ ಹಾಕಬಾರ್ದು ಯಾವಾಗಲೂ ಪ್ರಾಣಿಗಳಿಗೆ ಅವಕ್ಕೆ ತೊಳ್ಕೊಳಕ್ಕೆ ನೀರು ಇರೋಂಗಿಲ್ಲ ಮತ್ತು ಅವು ಜಳಕ ಮಾಡೋದಿಲ್ಲ ಪ್ರಾಣಿ ಮೇಲೆ ಹಾಕೋದ್ರೆ ಅವು ಒಂದೇ ಇದರಿಂದ ಒಂದು ಹೆಂಗೆ ಹೊರಗೆ ತೆಗಿತಾವೆ ಅಂದರೆ ನೆಕ್ ತಾವು ಅವು ಮೈನ ನೆಕ್ಕಿ ಸವರಿತಾವು ಅವು ಕಲರ್ ತಕ್ಕೋಬೇಕು ಒಂದು ಅವಕ್ಕೆ ಇರಿಟೇಷನ್ ಆಗ್ತಿರ್ತದೆ ಬಣ್ಣ ಹಾಕಿದ್ದು ಅದು ಇರಿಟೇಷನ್ ಆದ್ಕೋ ಏನು ಮಾಡ್ತಾವೆ ನೆಕ್ಕಾಗಿ ಚಾಲೂ ಮಾಡ್ತಾವೆ ನೆಕ್ಕೋದ್ರಿಂದ ಅದು ಅದ್ರ ಹೊಟ್ಟೆ ಒಳಗೆ ಹೋಗ್ತದೆ ಪ್ರಾಣಿಗೆ ಒಂದು ವಿಷಕಾರಿಕದು ಬಣ್ಣ ಪ್ಲಸ್ ಅದರಿಂದ ಅದು ಹೊಟ್ಟೆ ಕೆಡೋ ಸಂಭವ ವಾಂತಿ ಚಾಲು ಮಾಡ್ಕೋತಾವು ಒಂದು ಎರಡು ದಿವಸ ಆದಮೇಲೆ ಹೊಟ್ಟೆ ಊಟ ಬಿಡ್ತಾವು ಆಮೇಲೆ ಸಂಡಾಸ್ ಮಾಡೋಕ್ಕೆ ಚಾಲು ಮಾಡ್ತಾವು ಅದರಿಂದ ಪ್ರಾಣಿ ಮೇಲೆ ಯಾರು ದಯವಾಡಿ ಹಾಕಬೇಡ್ರಿ ಪ್ರಾಣಿ ಮೇಲೆ ಬಣ್ಣ ಹಾಕಬೇಡ್ರಿ ನಿಮ್ಗೆ ಎಷ್ಟು ಪ್ರೀತಿ ಐತಿ ಪ್ರಾಣಿಗಳನ್ನ ಒಳಗಿಟ್ಟು ನೀವು ಹೊರಗೆ ಆಟ ಆಡ್ರಿ ಯಾಕಂದ್ರೆ ನಾವೆಲ್ಲ ಸ್ನಾನ ಮಾಡ್ತೀವಿ ಪ್ರಾಣಿಗಳು ಸ್ನಾನ ಮಾಡೋದಿಲ್ಲ ಆಮೇಲೆ ಪರಿಸರ ಇನ್ನೊಂದಂದ್ರೆ ಹಾಕೋದ್ರಿಂದ ಅವು ಬಲೂನ್ ಅಂತ ಯೂಸ್ ಮಾಡ್ತೀರಿ ಬಣ್ಣಕ್ಕೆ ಬಲೂನ್ ಆಗಿ ಯೂಸ್ ಮಾಡ್ತೀರಿ ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಅದ್ರೋಗಿರ್ತದೆ ಅಥವಾ ಅದು ಶೀಟ್ಸ್ ಅವು ಒಡೆಯೋದ್ರಿಂದ ಏನಾಗ್ತದೆ ಭಾಳ ಕಡೆ ನಾವು ಕೆಮಿಕಲ್ಸು ಮತ್ತು ಬಣ್ಣ ಪ್ಲಾಸ್ಟಿಕ್ನು ನಾವು ಇದು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಬಲೂನ್ ಆಡೋದು ಬೇಡ ಬಲೂನ್ ಬೇಡ ಮತ್ತು ಸಿನ್ ಪಾಲಿಥಿನ್ ಅದನ್ನು ಆಡೋದು ಬೇಕಾಗಿಲ್ಲ ಸುಮ್ಮನೆ ಒಣ ಬಣ್ಣ ಆಡೋದು ಮತ್ತು ಆರ್ಗ್ಯಾನಿಕ್ ಬಣ್ಣ ಸಾವಯವ ಬಣ್ಣ ಅಂತ ಸಿಗ್ತಾವೆ ಸಾವಯವ ಬಣ್ಣ ಆಡೋದ್ರಿಂದ ನಾವು ಎಷ್ಟೋ ರೀತಿಯಿಂದ ತಡೆಗಟ್ಟಬಹುದು ಏನು ನಮಗೆ ತೊಂದರೆ ಆಗ್ತಲ್ಲ ಚರ್ಮ ಆಗ್ತು ವಿಶ್ವಾಸಕೋಶ ತೊಂದರೆ ಆಗ್ತದೆ ಇವನ್ನೆಲ್ಲನೂ ಕಡಿಮೆ ಮಾಡ್ಬೋದು ಇವನ್ ನಾವು ಪರಿಸರಕ್ಕೂ ನಾವು ಅದನ್ನು ಹಾನಿ ಆಗೋದಿಲ್ಲ ನಾವು ಆಡೋದ್ರಿಂದ ಪರಿಸರಕ್ಕೂ ಹಾನಿ ಆಗೋದಿಲ್ಲ ಸೊ ಇದು ಒಂದು ನಾಲ್ಕು ನೀವು ಇದು ಸೊ ಆರ್ಗ್ಯಾನಿಕ್ ಬಣ್ಣ ಅಂತ ಹೇಳಿ ಎಷ್ಟೋ ಕೊಂಡು ಆರ್ಗ್ಯಾನಿಕ್ ಬಣ್ಣ ಸಿಗ್ತಾವೆ ಅಂಗಡಿಯೊಳಗೂ ಸಿಗ್ತಾವೆ ಈಗ ಎಲ್ಲ ಕಡೆ ಸಿಗ್ತಾವೆ ಯಾವ ಅಷ್ಟು ತುಟ್ಟಿವಿ ಏನು ಮಾಡೋದ್ರಿ ಆರ್ಗ್ಯಾನಿಕ್ ಬಣ್ಣ ಎಷ್ಟು ತುಟ್ಟಿವ್ ಅದಾವು ಅಂಥೇಳಿ ಸೊ ನಾವು ಸೊಸೈಟಿ ಮಾಡ್ಕೊಂಡಿರ್ತೀವಲ್ಲ ಒಂದಿಷ್ಟು ಜನ ನಮ್ಮ ಮಕ್ಕಳು ಎಲ್ಲ ಆಟ ಆಡ್ತಾರೆ ಅಂತ ಗೊತ್ತಿರ್ತದೆ ನಮಗೆ ಸೊ ಅವ್ರು ಇಷ್ಟರು ಗ್ರೂಪ್ ಮಾಡ್ಕೊಂಡು ಒಂದಿಷ್ಟು ಕೊಂಡು ಬಣ್ಣ ತೊಗೊಂಡು ನಾವು ಅಷ್ಟೇ ಆ ಬಣ್ಣ ಮಕ್ಕಳಿಗೆ ಅವಷ್ಟೇ ಬಣ್ಣ ಆಡಕ್ಕೆ ಕೊಡಬೇಕು ಸೊ ಯಾವುದೋ ನಾವು ಮಕ್ಕಳು ತೊಗೊಳ್ತೀವ್ರಿ ಮಂದಿ ಹಾಕೋದಿಲ್ಲ ಅಂತ ಎಲ್ಲೂ ಹೊರಗಡೆ ಬಿಡಬೇಡ್ರಿ ನೀವು ಸೂಪರ್ವೈಸ್ ಆಗಿ ನಿಮ್ಮ ಮಕ್ಕಳನ್ನ ಬಣ್ಣದ ಹಬ್ಬನ ಆಟ ಆಡೋಕ್ಕೆ ಎನ್ಕರೇಜ್ ಮಾಡಿ ಅದನ್ನು ಆಟ ಆಡಿ ಅದನ್ನು ಅವ್ರು ಎಂಜಾಯ್ ಮಾಡಿರಿ ಸೊ ನಾವು ಆಗೋ ತೊಂದರೆಗಳನ್ನ ಕಡಿಮೆ ಮಾಡ್ಕೋಬೋದು ಬಟ್ ಹಬ್ಬದ ಸಂತೋಷನ ನಾವು ಯಾವಾಗಲೂ ಅವ್ರನ್ನ ತಪ್ಪಿಸ್ಬಾರ್ದು ನಮ್ಮ ಸಾಂಪ್ರದಾಯಿಕವಾಗಿ ಬಂದ ಬಣ್ಣನ ನಾವು ಎಂಜಾಯ್ ಮಾಡೋಣ ಅದನ್ನು ಇದರಿಂದ ನಾವು ನಮ್ಮದು ಚರ್ಮದ ಮೇಲೆ ಆಗೋದಾಗಲಿ ಪರಿಸರ ಮೇಲೆ ಆಗೋದಾಗಲಿ ಪ್ರಾಣಿಗಳ ಮೇಲೆ ಆಗೋದನ್ನು ನಾವು ತೊಂದರೆಗಳನ್ನ ತಡಿಬೋದು ಥ್ಯಾಂಕ್ ಯು